ಎಲ್ರಿಗೂ ನಮಸ್ಕಾರ. ಯಾರು ತಿಂಡಿ ಮಾಡಿಲ್ಲ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಈ ವಿಟಿ ಪ್ಲೇ ಮಾಡಿದಾಗ ನಾ ಒಂದು ಯೋಚನೆ ಮಾಡ್ತಾ ಇದ್ದೆ. ನನ್ನೊಂದು 10 ಫೋಟೋ ಇದೆ, ಆ ಫೋಟೋ ಬರೆದಿದ್ರೆ ಸಾಕು ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತಿದ್ದೆ. ನೋಡಿದ್ರೆ ಕರೆಕ್ಟ್ ಅದೇ 10 ಫೋಟೋ ಬಂದಿದೆ. ಏನಿದು ತಮಾಷೆ ಮಾಡಿದೆ. ನಮ್ಮ ಸೌರವ್ ಲೋಕೇಶ್ ಅವರ ಡೈಲಾಗ್ಗಳನ್ನ ಕೇಳಿದ್ವಿ. ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ವಿಲನ್ಸ್ ಆಫ್ ಆ ಕನ್ನಡ ಇಂಡಸ್ಟ್ರಿ. ವೆಲ್ಕಮ್, ನಮಸ್ತೆ ಟು ಆಲ್ ದ ವಂಡರ್ಫುಲ್ ಸ್ಟೂಡೆಂಟ್ಸ್. ನಾವು ಹೈಸ್ಕೂಲಲ್ಲಿ ಇರುವಾಗ ಯಾವಾಗ ಕಾಲೇಜಿಗೆ ಹೋಗ್ತೀವೋ ಅಲ್ಲಿ ಒಳ್ಳೆ ಚೆನ್ನಾಗಿರೋ ಹುಡುಗಿರಿಲ್ಲ, ಏನ್ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕಾಲೇಜಲ್ಲಿ ಇರುವಾಗ ಒಂದ್ಸಲ ಹೋಗ್ಬಿಟ್ಟು ಕೆಲಸ ಮಾಡೋಣ, ದುಡ್ಡು ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ವಿ ಫೋಗೆಟ್ ಟು ಎಂಜಾಯ್ ದ ಪ್ರೆಸೆಂಟ್ ಸ್ಟೇಜಸ್ ದಟ್ ವಿ ಆರ್ ಇನ್. ಅದು ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪಿ ಯು ಸಿ ಇರಲಿ, ಡಿಗ್ರಿ ಇರಲಿ, ಕೆಲಸ ಇರಲಿ. ಇದಾದ್ಮೇಲೆ ಈಗ ಕೆಲಸ ಮಾಡ್ತೀವಿ, ಕೆಲಸ ಆದ್ಮೇಲೆ ಮದುವೆ ಆಗೋಣ ಅನ್ಸುತ್ತೆ, ಮದುವೆ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅನ್ಸುತ್ತೆ, ಅದಾದ್ಮೇಲೆ ಮುದುಕರಾಗ್ತೀವಿ. ಅಲ್ಲಿಗೆ ವಿ ನೆವರ್ ಎಂಜಾಯ್ ದ ಎಂಟೈರ್ ಜರ್ನಿ. ಸೊ ನಾನು ನಿಮಗೆಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಕೂತ್ಕೊಂಡು ನೋಡಿ ಆಕ್ಟರ್ ಆಗ್ಬಿಟ್ರು ಅಥವಾ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಸ್ ಅ ಇಂಜಿನಿಯರ್ ಅಂತೆಲ್ಲ ಅನ್ಕೊಳ್ಳೋ ಬಂದು ಎಂಜಾಯ್ ದ ಪ್ರಾಸೆಸ್. ಬಿಕಾಸ್ ಇಲ್ಲಿ ಇದು ಒಂದ್ಸಲ ನೀವು ಮುಗಿಸಿ ಹೊರಗಡೆ ಹೋಗಾದ್ಮೇಲೆ ಪುನಃ ನಿಮ್ಗೆ ಇದು ವಾಪಸ್ ಸಿಗೋದಿಲ್ಲ. ನನಗಂತೂ ಇವಾಗ ನಿಮ್ಮನೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಬಿಕಾಸ್ ಬೆಳಿಗ್ಗೆ 5 ಗಂಟೆಗೆ ಇದ್ದು ಶೂಟಿಂಗ್ ಹೋಗಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಪುನಃ ವಾಪಸ್ ಬರ್ತೀವಿ ಮನೆಗೆ. ಇಟ್ಸ್ ಆಲ್ಮೋಸ್ಟ್ ರುಟೀನ್. ಬಟ್ ನಿಮಗೆ ಯುನೋ ಯು ಹ್ಯಾವ್ ಸೋ ಮೆನಿ ಪೀಪಲ್ ಟು ಮೀಟ್ ಅಂಡ್ ಎಂಜಾಯ್. ಸೊ ಈ ಪ್ರಾಸೆಸನ್ನು ಎಂಜಾಯ್ ಮಾಡಿ. ಹಾಗೆ ನಾನು ಎಲ್ಲೂ ಹೋದರೂ ಕೂಡ ಬಿಗ್ ಬಾಸ್ ಅನ್ನೋದನ್ನ ಬಿಟ್ಟು ಜನ ನನ್ನ ಸಿನಿಮಾಗಳ ಬಗ್ಗೆ ಮರ್ತೇ ಬಿಡ್ತಾರೆ. ಆಲ್ ದೇ ಡೋಂಟ್ ಟೇಕ್ ಇಟ್ ಅಪ್ ಬಿಕಾಸ್ ಮೋರ್ ಆಫ್ ಪೀಪಲ್ ಹ್ಯಾವ್ ವಾಚ್ ಬಿಗ್ ಬಾಸ್ ಅಂತ ನಮಗೆ ಅನ್ಸುತ್ತೆ. ರೀಸೆಂಟ್ ಆಗಿ ನಮ್ಮ ರಾಂಧವ ಅಂತ ನಮ್ಮ ಸಿನಿಮಾ ರಿಲೀಸ್ ಆಯಿತು. ಅದರ ಬಗ್ಗೆ ಇನ್ನೊಂದು ಮಾತು ಕಿವಿ ಮಾತು ಏನು ಅಂತಂದ್ರೆ, ನಾವು ಪ್ರಾಬಬ್ಲಿ ವೆನ್ ಐ ವಾಸ್ ಇನ್ ಕಾಲೇಜ್ 10 ವರ್ಷದ ಹಿಂದೆ, ನನ್ನ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟು ನಮಗೆ ಯಾವತ್ತೂ ಕೂಡ ಒಂದೋ ಡಾಕ್ಟರ್ ಆಗೋ, ಲಾಯರ್ ಆಗೋ, ಇಂಜಿನಿಯರ್ ಆಗೋ ಅಂತ ಹಿಡ್ಕೊಂಡ್ಬಿಡ್ತೀವಿ ನಮ್ಮನ್ನೆಲ್ಲ. ಬಟ್ ನಾವು ದ ಆಪರ್ಚುನಿಟೀಸ್ ಆರ್ ಸೋ ಹ್ಯೂಜ್. ಮಾತಾಡ್ಕೊಂಡೇ ಆಚೆ ಆಗಿ ಅಥವಾ ಒಂದು ವಿಜೆ ಆಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ ಸುಮಾರು ಜನ ಇದ್ದಾರೆ. ಟೂ ಗ್ರೈನ್ಸ್ ಆಗಿ ಇಡೀ ಜಗತ್ತನ್ನ ಸುತ್ತಾ ಇರೋ ಸುಮಾರು ಜನ ಇದ್ದಾರೆ. ಆಕ್ಟಿವ್ ಮಾಡ್ಕೊಂಡು ಬದುಕ್ತಾ ಇರೋ ನಾವಿದ್ದೀವಿ. ಈ ತರ ದ ಪ್ರಾಬಬಿಲಿಟೀಸ್ ಆರ್ ರಿಯಲಿ ರಿಯಲಿ ಹೈ. ಸೊ ಯಾವತ್ತೂ ಕೂಡ ನೀವು ಅಲ್ಲಿ ಕೂತ್ಕೊಂಡು ನನ್ನ ಕೈಯಲ್ಲಿದ ಆಗುತ್ತೋ ಇಲ್ಲೋ ಅಂತ ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಕೂತವರೆ. ಇವತ್ತು ಒಂದು ಕಷ್ಟಪಟ್ಟು ಒಂದು 10-15 ವರ್ಷ ಕಷ್ಟಪಟ್ಟು ಇವತ್ತು ಬಂದು ನಿಮ್ಮ ಮುಂದೆ ಇವತ್ತು ನಿಂತ್ಕೊಂಡಿದ್ವಿ. ಸೊ ಆಲ್ವೇಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನಾವು ಯಾವತ್ತೂ ಕಾಲೇಜ್ಗಳಿಗೆ ಹೋದಾಗ ನಾ ಹೇಳೋದು ಒಂದೇ, ದ ಬಿಗ್ಗೆಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅ ಪರ್ಸನ್ ಶುಡ್ ಹ್ಯಾವ್ ಅ ಬಾಯ್ ಆರ್ ಅ ಗರ್ಲ್ ಇಸ್ ಕಾನ್ಫಿಡೆನ್ಸ್ ಇಂದ. ಯಾಕೆಂತಂದ್ರೆ ನಾನು ಕಾಲೇಜಲ್ಲಿದ್ದಾಗ ನನಗೂ ಈ ಥರ ಡೌಟ್ಗಳಾಗ್ತಾ ಇದ್ದ, ಆಗುತ್ತೋ ಇಲ್ವೋ, ಏನೋ ಒಂದು ಮಾಡ್ತೀವೋ ಇಲ್ವೋ ಅಂತ. ಬಟ್ ಇವಾಗ ಐ ಥಿಂಕ್ ದಟ್ ಮೋಸ್ಟ್ ಆಫ್ ದೆಮ್ ಹೂ ಆರ್ ಸಕ್ಸಸ್ಫುಲ್ ಆರ್ ಡೂಯಿಂಗ್ ಎನಿಥಿಂಗ್ ಯಾವುದೇ ಫೀಲ್ಡಲ್ಲಿದ್ದರೂ ಕೂಡ ದೇ ಆರ್ ದ ಪೀಪಲ್ ಹೂ ಹ್ಯಾವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಆ್ಯಂಡ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಬೌಟ್ ಸ್ಮಾರ್ಟ್ ವರ್ಕ್ ದೆನ್ ಜಸ್ಟ್ ಹಾರ್ಡ್ ವರ್ಕ್. ಇದನ್ನು ನೀವೆಲ್ಲ ತಿಳ್ಕೋಬೇಕು. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಎನಿವೇ ಜಾಸ್ತಿ ಫಿಲಾಸಫಿ ಬೇಡ, ಅವರು ಡೈಲಾಗ್ ಹೇಳಾಯಿತು. ನಾನು ನಿಮಗೆಲ್ಲ ಒಂದು ಹಾಡು ಹಾಡ್ಬಿಡ್ಲ. ಎಲ್ಲಿಂದ ಎದುರಿಗೆ ಬಂದೆ, ನನ್ನೆದುರಿಗೆ ನಗುವ ಬೀರುತ್ತಂದೆ, ತಂದೆ ನೀ ಮಾಯಾ ಲೋಕವೇ, ಕ್ಷಣದಲ್ಲಿ ನನ್ನನ್ನೇ ಮರೆತೆ, ಪ್ರೀತಿ ಮಧುರ ಮನಸ್ಸು ಭ್ರಮರ ಕಸಲು ಹುಟ್ಟತು, ನಿನ್ನ ಹೆಸರನ್ನಿಟ್ಟತು ಕತ್ತೆ ನೀ ಚೆಲುವೆ ನನ್ನ ಮನಸ್ಸನ್ನೇ. ಜಸ್ಮಾತ್ ಮಾತು